ಮಂಡ್ಯದಲ್ಲಿ ಕುಟುಂಬ ರಾಜಕಾರಣ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅದು ಆ ರೀತಿ ನಮ್ಮ ಪಕ್ಷದಲ್ಲಿ ಇಲ್ಲ ಅಂತ ಒಂದೇ ಕುಟುಂಬದಲ್ಲಿ ಎಂಎಲ್ಎ ಆಗ್ತಾರೆ ಎಂಪಿ ಆಗ್ತಾರೆ ಅವರೇ ಆಗ್ತಾರೆ ಈ ಸಲ ವಿಷಯ ಮಾತಾಡ್ತಾರೆ ಸಂವಿಧಾನದ ವ್ಯವಸ್ಥೆ ಏನಿದೆ ಅನ್ನೋದೇನು ಅಮಿತ್ ಶಾ ತಿಳ್ಕೊಂಡಿದ್ದಾರೆ ಫಸ್ಟ್ ನಾನು ಹೇಳಿ ಬಯಸ್ತೀನಿ ಅಮಿತ್ ಶಾ ಅವರಿಗೆ ಸ್ವಾತಂತ್ರ್ಯ ಬಂದಾಗ ಇವತ್ತು ವಿಶ್ವಕ್ಕೆ ಮಾದರಿ ಆಗ್ತಕ್ಕಂಥ ರೀತಿಯ ಸಂವಿಧಾನ ನಮ್ಮದು ಅಂತಕ್ಕಂಥದ್ದು ಹೇಳ್ತಾರೆ ಇಲ್ಲ ಸಂವಿಧಾನದಲ್ಲಿ ಯಾರು ಬೇಕಾದರೂ ಅವ್ರಿಗೆ ಯಾವ ವೃತ್ತಿ ಬೇಕಾದ್ರೂ ಆರಿಸ್ತಕ್ಕಂಥ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಯಾರು ಬೇಕಾದರೂ ಚುನಾವಣೆಗೆ ನಿಲ್ತಕ್ಕಂಥದ್ದು ಜನತೆಯ ಒಂದು ಆಶೀರ್ವಾದ ದೊರಕಿದಾಗ ಅವರು ಚುನಾಯಿತ ಪ್ರತಿನಿಧಿಗಳಾಗ್ತಾರೆ ನಮ್ಮ ಕುಟುಂಬದಲ್ಲಿ ನಾವೇನು ಬ್ಯಾಕ್ ಡೋರ್ ಎಂಟ್ರಿ ಆಗಿಲ್ಲ ಸಾರ್ವಜನಿಕವಾಗಿ ಜನತೆಯ ಮುಂದೆ ನಮ್ಮ ಹೋರಾಟದ ಮುಖಾಂತರ ನಮ್ಮ ಒಂದು ರಾಜಕಾರಣದಲ್ಲಿ ನಮ್ಮ ಹೋರಾಟ ಏನಿದೆ ಜನ ಅಕ್ಸೆಪ್ಟ್ ಮಾಡಿದಾಗ ಫ್ರೀಡಮ್ ಆಪಲ್ ಕಲ್ತು ನಾಟಿ ಕೋಳಿ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಇವರಿಂದ ಪರ್ಮಿಷನ್ ತಗೋಬೇಕಾ ಈಗ ಬಿಜೆಪಿ ಎಷ್ಟು ಜನ ಇಲ್ಲ ಈಗ ಇವ್ರ ಮಗನಿಗೆ BCCIಗೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧ ಈಗ ಅಧಿಕಾರ ಕೊಟ್ಕೊಂಡ್ರಲ್ಲ ಜಾತಿ ಕೊಟ್ಕೊಂಡಿದ್ದಾರೆ ಏನು ಸಾಧ್ಯ ಅಂತ ಕೊಟ್ಟಿದ್ದಾರೆ ಅಮಿತ್ ಶಾ ಅವರು ಅವರು ಕೂತಿರೋದು ಎಲ್ಲಿ ಕೂತಿದ್ದಾರೆ ಯೋಚನೆ ಮಾಡಬೇಕಲ್ವೇ ಈಗ ಎಷ್ಟು ಜನ ಬಿಜೆಪಿ ಪಕ್ಷದಲ್ಲಿ ಅಪ್ಪ ಮಕ್ಕಳು ರಾಜಕಾರಣದಲ್ಲಿಲ್ಲ ಎಷ್ಟು ಕುಟುಂಬದಲ್ಲಿಲ್ಲ ಇಲ್ಲ ಹುಬ್ಳಿ ಒಳಗೆ ಎಷ್ಟು ಜನ ಇದ್ದಾರೆ ಹುಬ್ಳಿ ನಗರದಲ್ಲಿ ಎಷ್ಟು ಜನ ಇದ್ದಾರೆ ಧಾರವಾಡದಲ್ಲಿ ಎಷ್ಟು ಜನ ಇದ್ದಾರೆ ಇವತ್ತು ಅವರಲ್ಲೇ ಆಗಿದ್ರೆ ಕುಟುಂಬ ರಾಜಕಾರಣ ಇಲ್ಲಿದೆ ಬರೀ ದೇವೇಗೌಡರು ಕುಟುಂಬದವರು ಕುಟುಂಬ ರಾಜಕಾರಣ ಇರೋದು ಎಲ್ಲ ಪಕ್ಷದಲ್ಲೂ ಸರ್ವೇ ಸಾಮಾನ್ಯ ಇದು ಸಂವಿಧಾನದ ಚೌಕಟ್ಟಿನಲ್ಲಿ ಯಾರು ಬೇಕಾದರೂ ಚುನಾವಣೆಗೆ ಇರ್ತಕ್ಕಂಥ ಹಕ್ಕಿದೆ ಯಾರ್ಯಾರು ಯಾವ ವೃತ್ತಿ ಆರಿಸ್ಕೋಬೇಕು ಅಂತ ತೀರ್ಮಾನ ಮಾಡ್ಕೊತಾರೆ ಆ ವೃತ್ತಿ ಆರಿಸ್ಕೋತಾರೆ ಅದು ಕುಟುಂಬ ರಾಜಕಾರಣ ಅಂತ ಯಾತಕ್ಕೆ ಇವರು ಪಟ್ಟ ಕಟ್ತೀರಿ ಯಾರು ಗೆಲ್ಲಲ್ಲ ಯಾರು ಗೆಲ್ಲಲ್ಲ ಈ ಸಲ ಕುಟುಂಬ ರಾಜಕಾರಣಕ್ಕೆ ಅಂತ್ಯ ಬೇಕಾಗಿಲ್ಲ ಅಮಿತ್ ಶಾ ಸರ್ಟಿಫಿಕೇಟ್ ಬೇಕಾ ನಾವೇನೋ ನರಹತ್ಯೆ ಮಾಡಿದ್ದೇವೆ ನರಹತ್ಯೆ ಮಾಡಿ ರಾಜಕೀಯ ಮಾಡಿದ್ದೇವಾ ನಾವು ಪ್ರಾಮಾಣಿಕವಾಗಿ ಜನಗಳ ನೋವಿಗೆ ಸ್ಪಂದಿಸಿ ಕೆಲಸ ಮಾಡಿರ್ತಕ್ಕಂಥವ್ರು ಅಮಾಯಕರ ಬಲಿ ಕೊಟ್ಟು ರಾಜಕಾರಣ ಮಾಡಿಲ್ಲ ನಾವು ಅಮಾಯಕರ ಬಲಿ ತೆಗೆದುಕೊಂಡು ಅದು ಅವ್ರ ಸಂಸ್ಕೃತಿ ಮುಂದೆ ರಾಜ್ಯದಲ್ಲಿ ದೇಶದಲ್ಲಿ ಜನ ಏನು ತೀರ್ಮಾನ ಮಾಡ್ತಾರೆ ಸ್ವಲ್ಪ ಕಾದು ನೋಡಿ ಅವರ ದುರಂಕಾರ ಏನೋ ಪರ್ಮನೆಂಟಾಗಿ ನಾವೇ ಇದ್ದಿರ್ತೀವಿ ಅಂತ ತಿಳ್ಕೊಂಡಿದ್ದಾರೆ ಇದು ಉತ್ತರ ಪ್ರದೇಶ ಅಲ್ಲ ಕರ್ನಾಟಕ ಇದು ಕರ್ನಾಟಕ ಇದು ಉತ್ತರ ಪ್ರದೇಶ ಆಗಲಿಕ್ಕೆ ಸಾಧ್ಯ ಇಲ್ಲ ಗುಜರಾತ್ ಆಗಲಿಕ್ಕೆ ಸಾಧ್ಯ ಇಲ್ಲ ಇದು ಅವರಿಗೆ ಈ ಬಾರಿ ಕರ್ನಾಟಕದ ಜನತೆ ಅವರ ದುರಂಕಾರ ಏನಿದೆಯಲ್ಲ ಏನು ನಮ್ಮ ಮುಂದೆ ಯಾರೂ ಇಲ್ಲ ಅಂತೇಳಿ ಏನು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಏನು ಕರ್ನಾಟಕ ಕೊಟ್ಟಿರೋ ಕೊಡುಗೆ ಏನು ಇವುಗಳದು ಅಮಿತ್ ಶಾ ಅವರು ಇಲ್ಲಿ ಬಂದು ಭಾಷಣ ಮಾಡ್ತಾವ್ರನ್ನ ಇನ್ನೊಂದು ಇಲ್ಲಿ ಹುಬ್ಳಿಗೆ ಎಷ್ಟು ಸಲ ಬಂದರು ಹೋಲಿ ಮಾದಾ ಇದೆ ಅನ್ನೋದು ಸರ್ ಮಾಡಿದ್ರ ಇನ್ನೂ ಮಾದಾ ಇದು ಚುನಾವಣೆಗೋಸ್ಕರ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಇವತ್ತೇನೋ ಒಂದು ಘೋಷಣೆ ಮಾಡ್ಕೊಂಡ್ರು ಅಲ್ಲಿ ಗೋವಾದವ್ರ ಕೈಯಿಂದ ತಕರಾರು ತೆಗೆಸ್ಕೊಂಡು ಕೊಟ್ಟಿದ್ದಾರೆ ಚುನಾವಣೆಗೆ ಮುಂಚೆ ಇವರು ಓಪನ್ ಮಾಡ್ತಾರೆ ಕೆಲಸ ಶುರು ಮಾಡ್ತಾರಾ ಮಾಡೋಕ್ಕೆ ಸಾಧ್ಯವ ಇವರು ಟ್ರಿಪಲ್ ಇಂಜಿನ್ ಸರ್ಕಾರ ಅಲ್ವಾ ಇದು ಡಬಲ್ ಇಂಜಿನ್ ಅಲ್ಲ ಗೋವಾದ ಒಂದು ಸೇರ್ಕೊಂಡು ಟ್ರಿಪಲ್ ಇಂಜಿನ್ ಕರೆಸಿ ಇವನ್ನೆಲ್ಲ ಸೆಟೇಟ್ ಮಾಡೋಕ್ಕಾಗಲ್ಲ ಇವ್ರೇನು ಮಾಡಿದೆ ಇವತ್ತು ಜನ ಸಾಯ್ತಾ ಇದ್ದಾರೆ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ರೈತರು ಅದ್ರ ಬಗ್ಗೆ ಧ್ವನಿ ಇಲ್ಲ ಇವ್ರದ್ದು ರೈತನ ನೆರವಿಗೆ ಬರಲಿಲ್ಲ ಇವರು ಇವತ್ತು ಈ ದೇಶ ಉಳಿಸಾರ ಇವರು ಕರ್ನಾಟಕ ಉಳಿಸಾರ ಇವರು ಅದಕ್ಕೆ ಜನಗಳ ಪರವಾಗಿ ರೈತರ ಪರವಾಗಿ ಧ್ವನಿ ಎತ್ತಿದ್ದೀವಲ್ಲ ರೈತರಿಗೆ 25,000 ಕೋಟಿ ಸಾಲ ಮನ್ನಾ ಮಾಡ್ಕೊಳ್ತಲ್ಲ ಅದಕ್ಕೆ ನಮ್ಮ ಕುಟುಂಬ ಇವತ್ತು ಹೊರಗಾಗ್ತಾರಲ್ವ ಜನ ನೋಡೋಣ ಬನ್ನಿ ಸರ್ ಪಂಚರತ್ನ ಫ್ರೀಡಮ್ ಆಪಲ್ ಕಲ್ತು ನಾಟಿ ಕೋಳಿ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ